ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ, ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇಲ್ಲೇನು ರಸ್ತೆ ಇದೆಯಲ್ಲ, ಇದು ತಾರ್ ರೋಡಿಂದ 1 ಕಿಲೋಮೀಟರ್ ಆಗುತ್ತೆ. ತಾರ್ ರೋಡು ಮತ್ತು ಒಂದು ಕೆರೆ, ಒಂದು ದೊಡ್ಡ ಕೆರೆ ಇದೆ, ಸುಮಾರು 100 ಎಕರೆ ಕೆರೆ ಇದೆ. ಆ ಮಾರ್ಗವಾಗಿ ಇದು ಒಂದು ಸರ್ಕಾರಿ ರಸ್ತೆ, ಇದು ಈ ಮುಖಾಂತರ ಈ ಒಂದು 2 ಎಕರೆ 10 ಕುಂಟೆ ಪ್ರಾಪರ್ಟಿಗೆ ಬರುವಂತಹ ಒಂದು ವ್ಯವಸ್ಥೆ ಇದೆ. ಇಲ್ಲಿ 2 ಕಲರ್ ಇದೆ, ಒಂದು ರೆಡ್ ಇದೆ, ಒಂದು ಬ್ಲೂ ಇದೆ. ಈ ಬ್ಲೂ ಪಕ್ಕದ ಜಮೀನು. ಏನು ಈ ಕಲ್ಲಿದೆಯಲ್ಲ, ರೆಡ್ ಕಲರ್ ಇದೆಯಲ್ಲ, ಇದು ಮಾರಾಟಕ್ಕಿರುವಂತಹ ಲ್ಯಾಂಡ್ ಇದು. ಸೊ ಪ್ರೆಸೆಂಟ್ ಇದನ್ನು ಬಾಳೆ ಹಾಕಿದ್ದಾರೆ. ಈ ಲ್ಯಾಂಡ್ ಎಂಟ್ರೆನ್ಸ್ ಬಂದು ಸುಮಾರು 100 ಅಡಿ ಬರುತ್ತೆ. ಸಪ್ರೇಟ್ TC ಇದೆ, ಈ ಲ್ಯಾಂಡಲ್ಲಿ ಹಾಕ್ಸ್ಕೊಂಡಿದ್ದಾರೆ ಅವರು. ಈ ಕಲ್ಲಿಂದ ಮೇಲುಗಡೆಗೆ ಸಾಯಿಲ್ ಬಂದು ರೆಡ್ ಸಾಯಿಲ್ ಇದು. ಇದು ಜನರಲ್ ಪ್ರಾಪರ್ಟಿ. ಇದು ಮೈಸೂರು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ 19 ಕಿಲೋಮೀಟರ್ ಆಗುತ್ತೆ ಈಗ ಈ ಸ್ಪಾಟ್ಗೆ. ಎಲ್ಲ ಕಡೆ ಫೆನ್ಸಿಂಗ್ ಮಾಡಿದ್ದಾರೆ. ಒಂದು ಬೋರ್ವೆಲ್ ಇದೆ. ಸುತ್ತ ಫೆನ್ಸಿಂಗ್ ಮಾಡಿದ್ದಾರೆ. ಇದು ಪಕ್ಕದ ಜಮೀನಲ್ಲಿ ಇರುವಂತಹ ಬಾಳೆ. ಮೈಸೂರು ರಿಂಗ್ ರೋಡಿಂದ 38 ಕಿಲೋಮೀಟರ್ ಆಗುತ್ತೆ. 38 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್, 19 ಕಿಲೋಮೀಟರ್ಸ್ ಫ್ರಮ್ ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್ ನಂಜನಗೂಡು. ಮತ್ತು ಮೈಸೂರು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಸೊ ತಾರ್ ರೋಡಿಂದ ಈ ಒಂದು ಲ್ಯಾಂಡ್ಗೆ 1 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲೊಂದು ದೊಡ್ಡ ಕೆರೆ ಮುಖಾಂತರ ಈ ಒಂದು ಲ್ಯಾಂಡ್ಗೆ ಬರುವಂತಹ ವ್ಯವಸ್ಥೆ ಇದೆ. ಇಲ್ಲಿ ನೀರು ಕೂಡ ತುಂಬ ಚೆನ್ನಾಗಿದೆ, ಯಾಕೆಂದರೆ ಪಕ್ಕದಲ್ಲೇ ನೀರಿದೆ. ಲಿಫ್ಟ್ ಇರಿಗೇಷನ್ ಮಾಡಿರೋದ್ರಿಂದ ಫಸ್ಟ್ ಈ ಭಾಗಕ್ಕೇ ನೀರು ವ್ಯವಸ್ಥೆ ಬಂದಿರೋದು ನದಿಯಿಂದ. ಸೊ ಹಾಗಾಗಿ ಇಲ್ಲಿ ನೀರಿಗೆ ಏನು ಕೊರತೆ ಇಲ್ಲ, ಗ್ರೌಂಡ್ ವಾಟರ್ ತುಂಬ ಚೆನ್ನಾಗಿದೆ. ಸೊ ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇದೆ. ಇದು ಒಂದು ಚಿಕ್ಕ ಮನೆಯೂ ಕೂಡ ಇದೆ. ಇದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಲೆಂತ್ ಇದೆ, ಪಶ್ಚಿಮಕ್ಕೆ ರಸ್ತೆ ಇದೆ. ಇದು ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.